ದಲಿತ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಬಲವರ್ಧನೆಗೆ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ರಚಿಸಲು ಹುಕ್ಕೇರಿ ತಾಲೂಕಿನ ವಿವಿಧ ಹಳ್ಳಿಗಳ ದಲಿತ ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ದಲಿತ ಮುಖಂಡರ ಸಭೆಯಲ್ಲಿ ನಿರ್ಣಯ ಕೈಗೊಂಡರು. ದಲಿತ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಬಲವರ್ಧನೆಗೆ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ರಚಿಸಲು ಹುಕ್ಕೇರಿ ತಾಲೂಕಿನ ವಿವಿಧ ಹಳ್ಳಿಗಳ ದಲಿತ ಮುಖಂಡರು ನಿರ್ಧರಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ದಲಿತ ಮುಖಂಡರ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಹುಕ್ಕೇರಿ ತಾಲೂಕು ಸೇರಿದಂತೆ ಬೆಳಗಾವಿ ಜಿಲ್ಲಾದ್ಯಂತ ಎಲ್ಲ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಈ ವೇದಿಕೆಯ ಘಟಕಗಳನ್ನು ತೆರೆಯುವುದು, ಜೊತೆಗೆ ಸಮಾಜದಲ್ಲಿ ಶೋಷಿತ ಕೆಳವರ್ಗ, ಹಿಂದುಳಿದ ಜಾತಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಈ ವೇದಿಕೆಯಡಿ ಸಂಘಟಿಸಿ ಈ ಸಮಾಜಗಳು ಮುಖ್ಯವಾಹಿನಿಗೆ ತರುವುದರಲ್ಲಿ ಕ್ರಿಯಾಶೀಲವಾಗಿ ವೇದಿಕೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸಬೇಕು ಎಂದು ಮುಖಂಡರು ಮನವಿ ಮಾಡಿದರು. ಸಂಕೇಶ್ವರ್ ಪುರಸಭೆ ಮಾಜಿ ಸದಸ್ಯ ದಿಲೀಪ್ ಹೊಸ್ಮನಿ ಮಾತನಾಡಿ, ನೂತನ ಸಂಘಟನೆ ಮೂಲಕ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ. ದಲಿತರ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳ ವಿರುದ್ಧ ಹೋರಾಡುವುದು, ಸಮಾಜದಲ್ಲಿ ಬೇರೂರಿರುವ ಅಂಧಕಾರ, ಅನಾಚಾರ, ಅಜ್ಞಾನ ಮತ್ತಿತರ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವುದು, ಜೊತೆಗೆ ಸಮಾಜದ ಯುವ ಸಮುದಾಯ ಜಾಗೃತಿಗೊಳಿಸಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು. ಮುಖಂಡ ಪರಶುರಾಮ್ ತಳ್ವಾರ್ ಮಾತನಾಡಿ, ಹುಕ್ಕೇರಿ, ಸಂಕೇಶ್ವರ್ ಹಾಗೂ ಯಮಕನ್ ಮರಡಿ ಠಾಣೆ ವ್ಯಾಪ್ತಿಯಲ್ಲಿ ಸರ್ಕಾರದ ನಿರ್ದೇಶದಂತೆ ದಲಿತರ ಕುಂದುಕೊರತೆ ಸಭೆ ನಡೆಸುತ್ತಿಲ್ಲ. ಸಂಕೇಶ್ವರ್ ಹಾಗೂ ಹುಕ್ಕೇರಿ ಪಟ್ಟಣಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕು. ದಲಿತ ಸಮಾಜದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ತಲುಪುವಂತಾಗಬೇಕು. ವಿವಿಧ ಪಕ್ಷಗಳು ದಲಿತರಿಗೆ ರಾಜಕಾರಣದಲ್ಲಿ ಪ್ರಾತಿನಿಧ್ಯ ಒದಗಿಸಬೇಕು ಎಂದರು. ಹುಕ್ಕೇರಿ ತಾಲೂಕಿನ ದಲಿತ ಬಾಂಧವರಲ್ಲಿ ಇವತ್ತೊಂದು ದಲಿತ ಸಭೆಯನ್ನು ಕರೆದಿದ್ದೀವಿ. ಆ ಎಲ್ಲ ಊರಿನ ಮುಖಂಡರು ಇವತ್ತು ಬಂದಿದ್ದಾರೆ. ದಲಿತ ಯುವ ಮುಖಂಡರನ್ನ ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಕಳೆದ ಹಲವಾರು ದಿನಗಳಿಂದ ದಲಿತ ಯುವಕರು ಒಂದು ಮುಂದಾಳತ್ವವನ್ನು ವಹಿಸುವಂತನ್ನ ಹಿನ್ನಡೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಪ್ರತಿ ದಲಿತ ಯುವಕ ಮುಖಂಡರನ್ನ ಮುಂದಾಳತ್ವ ವಹಿಸುವಂತಹ ಕೆಲಸ ಮಾಡಬೇಕಾಗಿದೆ. ಈ ಉದ್ದೇಶಕ್ಕಾಗಿ ಇವತ್ತು ಸಭೆಯನ್ನು ಕರೆದಿದ್ವಿ. ಮುಂದಿನ ದಿನಮಾನಗಳಲ್ಲಿ ಈ ದಲಿತ ಯುವಕರನ್ನ ಬೆಳೆಸಿ ನಮ್ಮ ಎಲ್ಲ ದಲಿತ ಯುವಕರನ್ನ ಒಂದು ರಾಜಕೀಯವಾಗಿ ಹಾಗೂ ಬೇರೆ ವಿವಿಧ ಉದ್ದೇಶಗಳಿಗಾಗಿ ಆ ಊರಲ್ಲಿ ಬೇಕಾಗಿರುವಂತಹ ಎಲ್ಲ ಕಾಮಗಾರಿಗಳಿಗೆ ಅಥವಾ ಕೆಲಸಗಳಿಗೆ ನಮ್ಮ ದಲಿತ ಕಿರಿಗಳಿಗೆ ಆಗದೇ ಇರುವಂತಹ ಕೆಲಸಗಳನ್ನ ಆ ದಲಿತ ಯುವಕರ ಮುಖಾಂತರವಾಗಿ ಆ ಊರಿನ ಅಭಿವೃದ್ಧಿ, ಅದರ ಜೊತೆಗೆ ಈ ದಲಿತ ಬಾಂಧವರನ್ನ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಎಲ್ಲ ಯುವಕರನ್ನ ಒಂದು ಆರ್ಥಿಕವಾಗಿ ಸಬಲರಾಗುವಂತಹ ದೃಷ್ಟಿಯಲ್ಲಿ ಈ ಸಭೆಯನ್ನು ಕರೆದಿವೆ. ಅದರ ಜೊತೆಗೆ ಸಂಕೇಶ್ವರದಲ್ಲಿ ಇರುವಂತಹ ಒಂದು ಪುರಸಭೆ ಉದ್ಯಾನವನದಲ್ಲಿ ಈಗಾಗಲೇ ನಾವು ಸಂಕೇಶ್ವರ ಪುರಸಭೆ ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಂದು ಉದ್ಯಾನವನವನ್ನ ಈಗಾಗಲೇ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನ ಅಂತ ನಾಮಕರಣ ಮಾಡಿದ್ದೀವಿ. ಆ ಉದ್ಯಾನವನದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹುಕ್ಕೇರಿ ತಾಲೂಕಿನಲ್ಲಿ ಇಲ್ಲದೇ ಇರುವಂತಹ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನ ಆ ಉದ್ಯಾನವನದಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆ ಯೋಜನೆಯನ್ನ ಕೈಗೊಳ್ತೇವೆ ಅಂತೇಳಿ ಹೇಳಿಕೆ. ಈಗ ಒಬ್ಬರಿಗೆ ದಲಿತರಿಗೆ ಅನ್ಯಾಯ ಆಗಿತ್ತು ಅಂತಂದ್ರೆ ನೀವು ಕೇವಲ ನಿಮ್ಮ ಸಂಘಟನೆ ಅಷ್ಟೇ ಹೋರಾಟಕ್ಕೆ ಇಳ್ತಿರೋ ಅಥವಾ ಬೇರೆ ಸಂಘಟನೆ ಕೂಡಿಸ್ಕೊಳ್ತೀರೋ? ಬೇರೆ ಸಂಘಟನೆಯವ್ರು ನಾವು ಕರ್ಕೋತೇವೆ, ಅವ್ರು ಬಂದ್ರೆ ಅವ್ರದ್ದು, ಇಲ್ಲಾದ್ರೆ ನಾವು ಆದ್ರೂ ವೈಯಕ್ತಿಕವಾಗಿ ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗ ರಾಜಕೀಯವಾಗಿ ಅಥವಾ ರಾಜಕೀಯ ಇರಲಿ ಅಥವಾ ಯಾವುದೇ ವ್ಯಕ್ತಿ ಇರಲಿ, ಎಲ್ಲರೂ ನಾವು ದಲಿತರಿಗೆ ಅನ್ಯಾಯ ಆಗಿದ್ರೆ ರಾಜಕೀಯ ಇರಲಿ ಯಾವುದೇ ಇರಲಿ ಯಾವುದೇ ಮುಖಂಡರಿರಲಿ ಅಥವಾ ಸಮಾಜದ ಇರಲಿ ಅಥವಾ ಯಾರೇ ಇದ್ರು ಅವ್ರ ವಿರುದ್ಧ ಅಥವಾ ಆ ವ್ಯಕ್ತಿಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಈ ತಾಲೂಕಿನೊಳಗ ಕೇವಲ ಇಬ್ಬಿಬ್ಬರನ್ನ ಕರ್ಕೊಳ್ತಿರೋ ಸಂಘಟನೆ ಒಳಗ? ಪ್ರತಿ ಈಗ ಮೊದಲನೇದಾಗಿ ನಾವು ಪ್ರತಿ ಊರಿನಿಂದ ಇಬ್ಬರಿಬ್ಬರು ಜನರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಸರ್ಕಾರ ಇತರ ಉದ್ದೇಶಗಳ ನಿರ್ಣಯದ ಮೇರೆಗೆ ಪ್ರತಿ ಪೊಲೀಸ್ ಇಲಾಖೆಯಲ್ಲಿ ದಲಿತರನ್ನು ಪ್ರತಿ ರವಿವಾರ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಹಾಗೂ ದಲಿತರಿಗೆ ತಿಳುವಳಿಕೆಯನ್ನು ಹೇಳಬೇಕಂತ ಸರ್ಕಾರ ಆದೇಶ ನೀಡಿದರೂ ಕೂಡ ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಅದನ್ನು ಸ್ವಲ್ಪ ಅಧಿಕಾರಿಗಳು ಅದನ್ನು ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡು ಮುಂದೆ ಹೀಗೆ ತೊಂದರೆ ಆಗಬಾರ್ದಂತ ನಿವಾರಣೆ ಮಾಡ. ಅಲ್ಲ, ಯಾವ ಉದ್ದೇಶದೊಳಗ್ರಿ? ದಲಿತರ ನ್ಯಾಯದ ಪರ ಪ್ರತಿ ರವಿವಾರ ಪ್ರತಿ ರವಿವಾರ ಒಂದು ಮೀಟಿಂಗ್ ತಗೋಬೇಕು ಸಭೆ. ಸರ್ಕಾರ ಆದೇಶ ಮಾಡಿದ್ದದ ಅದನ್ನ ಅದ ನಮ್ಮ ಕಣ್ಣು ನದರಿಗೆ ಬರ್ತಾ ಇಲ್ಲ. ಕುಂದುಕೊರತೆ ನಿವಾರಣಾ ಸಭೆ. ಈ ಸಂದರ್ಭದಲ್ಲಿ ಮುಖಂಡರಾದ ಮಾರುತಿ ತಳ್ವಾರ್, ದೀಪಕ್ ವೀರ್ಮುಖ್, ಕೆ ವೆಂಕಟೇಶ್, ಜಿತೇಂದ್ರ ಮರಡಿ, ಆಕಾಶ್ ಕೇರಿಮನಿ, ಮಂಜುನಾಥ್ ಮೇತ್ರಿ, ಜೈವಂತ್ ಕಾಂಬ್ಳೆ, ವಿಠಲ್ ಬನ್ನೂರಿ, ಮಹದೇವ್ ಖಡಕ್ಭಾಮಿ, ವಿಠಲ್ ಮಾದರ್, ಸೋಮೇಶ್ ಜೀವನ್ನವರ್, ಕರ್ಯಪ್ಪ ಕೊಡನ್ನವರ್, ಮಂಜುನಾಥ್ ಪಡದಾರ್, ಸುಧೀರ್ ಹುಕ್ಕೇರಿ, ಪ್ರಮೋದ್ ಹೂಲಿ, ಗೋಪಾಲ್ ತಳ್ವಾರ್, ಶ್ರೀನಿವಾಸ್ ವ್ಯಾಪಾರಿ, ಕುಮಾರ್ ತಳ್ವಾರ್ ಮತ್ತಿತರರು ಉಪಸ್ಥಿತರಿದ್ದರು.